ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 14 ನೂತನ ಸೃಷ್ಟಿಯ ಪ್ರಾಪಂಚಿಕ ಹಂಗುಗಳು ಪುಟ 308. ಈ ಶೀರ್ಷಿಕೆಯ ಅಡಿಯಲ್ಲಿ ನಾವು ಕಲಿಯುವಂತಹ ವಿಷಯಗಳು ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಯಾರ ಋಣದಲ್ಲಿರಬೇಡಿರಿ. ಯಾವ ಪುನರಾಪೇಕ್ಷೆ ಇಲ್ಲದೆ ಎರವಲು ನೀಡಿರಿ. ಕ್ರಿಸ್ತೀಯ ಸೌಜನ್ಯ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನನ್ನ ಗುರಿ ಕ್ರಿಸ್ತನು. ಕ್ರಿಸ್ತನೊಬ್ಬನೇ. ಹಣವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ವಿಮೆ, ಪರಸ್ಪರ ಲಾಭಕ್ಕಾಗಿ ಸಾಮಾಜಿಕ ಹಂಗುಗಳು. ಎಲ್ಲ ಮನುಷ್ಯರನ್ನು ಗೌರವಿಸಿರಿ. ನೂತನ ಸೃಷ್ಟಿಯವರು ಸಾರ್ವಜನಿಕ ಮತದಾನದಲ್ಲಿ ಭಾಗವಹಿಸಬಹುದೋ? ನೂತನ ಸೃಷ್ಟಿಗಳು ಮತ್ತು ನೈತಿಕ ಸುಧಾರಣೆಗಳು. ಬೆಲೆ ಬಾಳುವ ಉಡುಪುಗಳನ್ನು ಧರಿಸುವುದು. ನಾವು ಮಹಿಮೆ, ಗೌರವ ಮತ್ತು ನಿರ್ಲಯತ್ವ ಇವುಗಳ ಶೃಂಗಾರಕ್ಕಾಗಿ ಕಾದುಕೊಳ್ಳೋಣ. ಮುಂದಿನ ಶೀರ್ಷಿಕೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ರೋಮ 12:17. ಪ್ರೊವೈಡ್ ಥಿಂಗ್ಸ್ ಹಾನೆಸ್ಟ್ ಇನ್ ದ ಸೈಟ್ ಆಫ್ ಆಲ್ ಮೆನ್. ನೂತನ ಸೃಷ್ಟಿಗಳು ಲೋಕದವುಗಳಿಗೆ ಸತ್ತವರಾಗಿದ್ದು ಕ್ರಿಸ್ತನ ಮೂಲಕ ದೇವರಲ್ಲಿ ಜೀವಿಸುವವರಾಗಿದ್ದಾರೆ ಎಂಬುದನ್ನು ಪ್ರಕಟಿಸುವಾಗ ಇದರ ರೂಪಾಲಂಕಾರವು ಸಂಪೂರ್ಣವಾಗಿ ರೂಪಾಂತರಗೊಂಡ ನಿರೀಕ್ಷೆಗಳಿವೆ. ಧ್ಯೇಯ ಮತ್ತು ಆಕಾಂಕ್ಷೆಗಳಿಗೆ ಅನ್ವಯವಾಗುತ್ತದೆ. ಆದರೆ ನೂತನ ಮನಸ್ಸು ಇನ್ನೂ ಸಹ ಮಾನವ ದೇಹದ ಮೂಲಕ ಕಾರ್ಯನಿರ್ವಹಿಸುವ ಒತ್ತಾಯಕ್ಕೆ ಸಿಲುಕಿದ್ದು ನೂತನ ದೇಹವನ್ನು ಪ್ರಥಮ ಪುನರುತ್ಥಾನದಲ್ಲಿ ಕಂಡುಕೊಳ್ಳಲು ಕಾಯುತ್ತಿರುತ್ತದೆ. ಜೊತೆಗಾರರ ಬಗ್ಗೆ, ಲೋಕದ ಬಗ್ಗೆ ತನಗಿರುವ ಕೆಲವೊಂದು ಜವಾಬ್ದಾರಿಗಳನ್ನು ಗ್ರಹಿಸತಕ್ಕದ್ದು. ಅದಕ್ಕೆ ಈ ಲೋಕದ ಕುಟುಂಬಗಳ ಬಗ್ಗೆ, ನಂಬಿಗಸ್ತ ಮನೆವಾರ್ತೆಯವರ ಬಗ್ಗೆ, ಐಹಿಕ ವಿಷಯಗಳಲ್ಲಿ ಜವಾಬ್ದಾರಿಗಳಿರುವಾಗ ಇವುಗಳನ್ನು ಸಡಿಲಿಸುವ ಅಥವಾ ಬಲಹೀನಗೊಳಿಸುವ ಬದಲು ಮನಸ್ಸಿಗೆ ಪರಿವರ್ತನೆಯ ಕಾರಣ ವೃದ್ಧಿಗೊಳ್ಳುತ್ತವೆ. ಇದೇ ರೀತಿಯಲ್ಲಿ ತನ್ನ ಸಹ ಒಡನಾಡಿಗಳೊಡನೆ ಕೆಲವೊಂದು ಕರ್ತವ್ಯಗಳಲ್ಲಿಯೂ ವೃದ್ಧಿಗೊಳ್ಳುತ್ತವೆ. ಮಾನವ ಜಾತಿಯವರೆಲ್ಲರೂ ನ್ಯಾಯ ನೀತಿವಂತಿಕೆಯ ತತ್ವಗಳನ್ನು ತಮ್ಮ ಪರಸ್ಪರ ವ್ಯವಹಾರಗಳಲ್ಲಿ ತಿಳಿದವರಾಗಿರಬೇಕು. ಆದರೆ ನೂತನ ಸೃಷ್ಟಿಗಳು ಕ್ರಿಸ್ತನ ಶಾಲೆಯಲ್ಲಿ ದೈವ ನಿಯಮದ ಈ ತತ್ವಗಳ ಬಗ್ಗೆ ವಿಶೇಷ ಬೋಧನೆಗಳನ್ನು ಪಡೆದಿರುವುದರಿಂದ ಈ ಗುಣಲಕ್ಷಣಗಳನ್ನು ತಮ್ಮ ದೈನಂದಿನ ಜೀವಿತದಲ್ಲಿ ಕಾರ್ಯಗತಗೊಳಿಸುವಂತೆ ಇತರರಿಗಿಂತ ಹೆಚ್ಚು ಚುರುಕಾಗಿರಬೇಕಾಗುತ್ತದೆ. ತಮ್ಮ ಸಹ ಸೃಷ್ಟಿಗಳ ದೃಷ್ಟಿಯಲ್ಲಿಯೂ ಎಲ್ಲರೂ ವಿನೀತವಾದ, ಗೌರವಯುತವಾದ ಸಂಗತಿಗಳನ್ನು ಒದಗಿಸುವುದು ಯುಕ್ತವೋ, ಸರಿಯಾದದ್ದೋ? ಖಚಿತವಾಗಿ ಹಾಗೆಯೇ ಇದೆ. ಖಚಿತವಾಗಿಯೂ ಈ ದೆಸೆಯಲ್ಲಿ ನೂತನ ಸೃಷ್ಟಿಗಳ ಜವಾಬ್ದಾರಿಗಳು ಆತನ ಉನ್ನತ ಪರಿಸ್ಥಿತಿಯ ಕಾರಣ ಹೆಚ್ಚಾಗಿದೆ. ಇದರ ಜನರೂ ಸಹ ಪ್ರಾಮಾಣಿಕರಾಗಿರುವುದು, ಸತ್ಯವಂತರಾಗಿರುವುದು, ನೀತಿವಂತರಾಗಿರುವುದು, ಗೌರವ ಮತ್ತು ಉದಾರಿಗಳಾಗಿರುವುದು ಸಾಧ್ಯವೋ? ದೇವ ಜನರಿಗೆ ಇನ್ನೂ ಸಹ ಈ ಎಲ್ಲ ದೆಸೆಗಳಲ್ಲಿ ತೀಕ್ಷ್ಣವಾದ ಅಂತಃಸ್ಫೂರ್ತಿ ಇದೆ ಮತ್ತು ಪ್ರತಿನಿತ್ಯ ತಮ್ಮ ಆಲೋಚನೆಗಳಲ್ಲಿ, ಮಾತುಗಳಲ್ಲಿ ಮತ್ತು ನಡತೆಯಲ್ಲಿ ಪರಿಪೂರ್ಣ ಮಟ್ಟವನ್ನು ಕಾಪಾಡಿಕೊಳ್ಳಲು ಅವರು ಹೆಣಗುತ್ತಿದ್ದಾರೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ರೋಮ 13:8 ಎಂಬ ಅಪೋಸ್ತಲರ ಮಾತುಗಳು ದೇವರ ನಿಯಮವಾಗಿದೆ. ಈ ಲೋಕದವರೆಲ್ಲರೂ ಈ ನಿಯಮವನ್ನು ತಿಳಿದುಕೊಂಡಿದ್ದು ಅದನ್ನು ನಿಕಟವಾಗಿ ಪಾಲಿಸುವುದಾದರೆ ಎಷ್ಟೋ ಒಳ್ಳೆಯದು. ಸೂಕ್ತ ಸಮಯದಲ್ಲಿ ಈ ನಿಯಮವನ್ನು ಕಠಿಣವಾಗಿ ಪಾಲಿಸಬೇಕಾಗುವುದು ಎಂಬುವುದು ಎಲ್ಲರಿಗೆ ತಿಳಿದಿದೆ. ಸೂಕ್ತ ಸಮಯದಲ್ಲಿ, ಅಂದರೆ ಸಹಸ್ರ ವರ್ಷಗಳ ಆಳ್ವಿಕೆಯಲ್ಲಿ ಈ ನಿಯಮವನ್ನು ಕಠಿಣವಾಗಿ ಜಾರಿಗೊಳಿಸಲಾಗುವುದು ಎಂಬುವುದು ನಮಗೆ ತಿಳಿದಿದೆ. ಆದರೆ ನೂತನ ಸೃಷ್ಟಿಯು ಈಗ ಇದನ್ನು ತನ್ನ ನಿಯಮವನ್ನಾಗಿ ಮಾಡಿಕೊಂಡಿದೆ. ಇತರರು ಇದನ್ನು ಗ್ರಹಿಸುವಲ್ಲಿ ಮತ್ತು ಪಾಲಿಸುವಲ್ಲಿ ಎಷ್ಟೇ ವಿಫಲರಾದರೂ ದೇವಜನರು ವಿಧಿವತ್ತಾದ ಈ ಬೋಧನೆಗೆ ವಿಧೇಯರಾಗಲೇಬೇಕಾಗುತ್ತದೆ. ಸ್ವಾಭಾವಿಕ ಇಸ್ರಾಯೇಲ್ಯರಿಗೂ
ಸೇವಕರ ಮನೆಯವರಿಗೂ ಸಹ ಕರ್ತನು ನೀವು ಅನೇಕ ಜನರಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಧರ್ಮೋಪದೇಶ ಕಾಂಡ 15:6 ಎಂಬ ಪ್ರತಿಬಂಧನಾಜ್ಞೆಯನ್ನು ನೀಡಿದ್ದಾನೆ. ಈ ತತ್ವವು ವಿವೇಕದ ಸಾರವಾಗಿರುವ ಉತ್ತಮ ನಿರ್ಣಯವುಳ್ಳ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಶಂಸೆಗೆ ಪಾತ್ರವಾಗಿದೆ. ಈ ವಿವೇಕವನ್ನು ಸಾಧ್ಯವಾದ ಕಡೆಗಳಲ್ಲಿ ಈ ಲೋಕಕ್ಕೆ ಅನ್ವಯಿಸಿದರೆ ಒಳ್ಳೆಯದು. ಈ ವಿವೇಕವನ್ನು ಲೋಕವು ಗ್ರಹಿಸುತ್ತದೆ, ಆದರೆ ತುಲನಾತ್ಮಕವಾಗಿ ಕೆಲವೇ ದೇವಜನರು ಅಥವಾ ಈ ಲೋಕದವರು ಮಾತ್ರವೇ ವ್ಯತ್ಯಾಸವಿಲ್ಲದಂತೆ ಇದನ್ನು ಅನುಸರಿಸಲು ಪರಿಶ್ರಮದಿಂದ ಹೆಣಗುತ್ತಾರೆ ಎಂಬುವಂಥದ್ದೇ.